जय श्री गुरुजी बच्चों, आज का नवीं कक्षा का पाठ है स्वामी विवेकानंद। बच्चों सुनो, ये स्वामी विवेकानंद का पाठ सुनते ही हमारे मन में स्वामी विवेकानंद का ये भावचित्र आता है और धार्मिक क्षेत्र में उन्होंने क्या क्या साधना किया उसके बारे में ये कल्पना आती है। बच्चों इसके पहले हम ये स्वामी विवेकानंद के बचपन परिवार के बारे में जानेंगे, बाद में ये धार्मिक क्षेत्र में उन्होंने क्या क्या साधना किया उसके बारे में जानते होंगे। हाँ देखो, ये चित्र ये स्वामी विवेकानंद का है, ये पाठ का आशय। ये स्वामी विवेकानंद एक पाठ साहित्य का प्रकार है जीवनी। जीवनी मने स्वामी विवेकानंदर जीवन चरित्रकू जीवनी। ये स्वामी विवेकानंद पाठ का मुख्य उद्देश्य क्या है इसके बारे में देखेंगे। आशय, आशय मने उद्देश्य। इस पाठ में महान देशभक्त सन्यासी स्वामी विवेकानंद के जीवन चरित्र पर प्रकाश डाला गया है जो हमारे बच्चों को प्रेरणापद और मार्गदर्शक सिद्ध हो सकता है। इस स्वामी विवेकानंद पाठ का आशय है, उद्देश्य है, इस पाठ में महान देशभक्त कौन है? स्वामी विवेकानंद महान देशभक्त, ये देश के महान व्यक्तियां आते हैं। ये सभी महान व्यक्तियों में स्वामी विवेकानंद जी भी एक है। ये सन्यासी स्वामी विवेकानंद के जीवन चरित्र हम जानते होंगे। जीवन चरित्र मने और जीवन हिस्ट्री ना तिलकोती। इसके बाद जो हमारे बच्चों के प्रेरणा पद बच्चों के लिए ये स्वामी विवेकानंद जीवन चरित्र मक्कळिगे मार्गदर्शन प्रेरणा पद अंदर एनकरेजमेंट प्रोत्साहवन जीवन नमगे आदर्शवागिरतक्कंतद्दन्न ना पाठदल्लि तिळ्कोंतीवि। एनु एरडु उद्देश इवर स्वामी विवेकानंद पाठवन्न नावु ಓದೋದ್ರಿಂದ ಅವರ ಜೀವನ ಚರಿತ್ರೆಯನ್ನು ತಿಳಿಯೋದ್ರಿಂದ ನಾವು ಏನು ಮಾಡ್ತೀವಿ ಅವರ ಒಂದು ಜೀವನವನ್ನು ಆದರ್ಶವಾಗಿ ತಗೋತೀವಿ ನೋಡಿ। भारत के इतिहास में स्वामी विवेकानंद का नाम अमर है। भारत देश में इस सन्यासी ने देश विदेश में भ्रमण कर स्वामी रामकृष्ण परमहंस के संदेशों को सारे विश्व में फैलाया। इन्होंने भारतीय धर्म और दर्शन का संसार में प्रसार किया और समाज सेवा का व्रत लिया। इस सिंपल में देखो, ये तो रामकृष्ण परमहंस हम जानते हैं। रामकृष्ण परमहंस स्वामी विवेकानंद के धार्मिक गुरु थे। यहाँ पर देखो, भारत के इतिहास में भारत के इतिहास दली स्वामी विवेकानंदरा ये सरो चिरस्थायियागिदे, हमर है, ಶಾಶ್ವತವಾಗಿದೆ। ಭಾರತ ದೇಶ ಸನ್ಯಾಸಿನೇ ಇಸ್ ದೇಶ ಸನ್ಯಾಸಿ ಅಂತಂದ್ರೆ ಇವರು ದೀಕ್ಷೆಯನ್ನು ತಗೊಂಡು ಸನ್ಯಾಸಿ ಆಗಿದ್ರು, ಅದಕ್ಕೋಸ್ಕರ ಇವರನ್ನು ನಾವು ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅಂತ ಕರಿತೀವಿ। ಈ ಸನ್ಯಾಸಿನಿ ದೇಶ ವಿದೇಶ ಅಂದರೆ ಭಾರತ ದೇಶದಲ್ಲಿ, ವಿದೇಶ ಅಂದರೆ ವಿದೇಶಗಳಲ್ಲಿ, ಭ್ರಮಣ ಅಂದರೆ ಪ್ರವಾಸ ಮಾಡಿ ರಾಮಕೃಷ್ಣ ಪರಮಹಂಸಕ್ಕೆ ಸಂದೇಶ, ರಾಮಕೃಷ್ಣ ಪರಮಹಂಸ ಇವರ ಧಾರ್ಮಿಕ ಗುರು ಅಲ್ವ, ಅವರು ಏನೇನು ಸಂದೇಶ ಅಂದರೆ ಮೆಸೇಜ್ಗಳನ್ನು ಇವರಿಗೆ ತಿಳಿಸಿದ್ರು, ಏನೇನು ಸಮಸ್ಯೆಗಳ ಪರಿಹಾರವನ್ನು ತಿಳಿಸಿದ್ರು, ಅದನ್ನೆಲ್ಲವನ್ನು ಸಾರೆ ವಿಶ್ವವೇ ಫೈಲಾಯ, ಇಡೀ ವಿಶ್ವದಲ್ಲೇ ಇವರು ಅದನ್ನು ಹರಡಿದ್ರು। ಇನ್ನೊಂದು ಭಾರತೀಯ ಧರ್ಮ ಅಂದರೆ ರಾಮಕೃಷ್ಣ ಪರಮಹಂಸ ಭಾರತೀಯ ಧರ್ಮ ಅಂದರೆ ನಮ್ಮ ಒಂದು ಹಿಂದೂ ಧರ್ಮ, ಅವ್ರ ದರ್ಶನ್ ಅಂದರೆ ತತ್ವಶಾಸ್ತ್ರದ ಬಗ್ಗೆ ಸಂದೇಶವನ್ನು ಸಂಸಾರದಲ್ಲಿ ಅಂದರೆ ಸಂಸಾರ ಅಂದರೆ ವಿಶ್ವದಲ್ಲೇ ಹರಡಿದ್ರು। ಅವ್ರ ಸಮಾಜ ಸೇವಾ ಕವ್ರತಿಲಿ ಅಷ್ಟೇ ಅಲ್ಲ, ಸಮಾಜ ಸೇವೆ ಮಾಡ್ತಕ್ಕಂಥ ಕಾರ್ಯವನ್ನು ಸಹ ತಮ್ಮ ಗುರುಗಳ ಮೇರೆಗೆ ಸ್ವಾಮಿ ವಿವೇಕಾನಂದ ಮಾಡ್ತಾ ಇದ್ರು। ನೆಕ್ಸ್ಟ್ ನೋಡೋಣ, ಸ್ವಾಮಿ ವಿವೇಕಾನಂದ ಕಾ ಜನ್ 12 जनवरी 1863 में कलकत्ते के एक कायस्थ घराने में हुआ था।
उनके बचपन का नाम नरेंद्र देव था। उनके पिताजी श्री विश्वनाथ दत्ता कलकत्ते के एक प्रतिष्ठित वकील थे। ಇಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಜನನದ ಬಗ್ಗೆ ಹೇಳಿದರೆ, ಸ್ವಾಮಿ ವಿವೇಕಾನಂದರು 12 ಜನವರಿ 1863 ಕಲ್ಕತ್ತಾದಲ್ಲಿ ಜನಿಸಿದರು. ನೋಡಿ ಇದು ಇಂಡಿಯಾ ಮ್ಯಾಪ್, ಅದ್ರಲ್ಲಿ ಬರ್ತಕ್ಕಂಥದ್ದು ಕೋಲ್ಕತ್ತಾ. ಕೋಲ್ಕತ್ತಾ ಮನೆ ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ತಾಯಿ ನೋಡಿಲಿ, ಏಕ್ ಕಾಯಸ್ ಘರಾನೆ ಹುವತಾ. ಘರಾನೆ ಮನೆ ಕುಲ, ಮನೆತನ ಅಂತ ಕರಿತೀವಿ. ಒಂದು ಒಂದೊಂದು ಮನೆತನಕ್ಕೆ ಒಂದೊಂದು ಹೆಸರು ಇರುತ್ತೆ. ಇವರ ಮನೆತನವನ್ನು ಕಾಯಸ್ತ್ ಕಾಯಸ್ತ್ ಘರಾನೆ ಹೋತ ಕಾಯಸ್ತ್ ವಂಶ ಅಂತ ಇವರ ಕರಿತಾ ಇದ್ರು. ಆ ವಂಶದಲ್ಲಿ ಇವರ ಜನನ ಆಯ್ತು. ಉನ್ಗೆ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ್ತಾ. ಸ್ವಾಮಿ ವಿವೇಕಾನಂದಕ್ಕೆ ಬಚ್ಪನ್ ಕಾ ನಾಮ್ ತಾ ನರೇಂದ್ರ ದೇವ್, ಅಂದ್ರೆ ಅವರ ಬಾಲ್ಯದ ಹೆಸರು. ಉನ್ಗೆ ಪಿತಾಜಿ, ಅವರ ತಂದೆ ವಿಶ್ವನಾಥ ದತ್ತ, ಕಲ್ಕತ್ತಾಕ್ಕೆ ಏಕ ಪ್ರತಿಷ್ಠಿತ ವಕೀಲ ಥೆ. ಕಲ್ಕತ್ತೆಯಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಹೊಂದಿರ್ತಕ್ಕಂತ ವಕೀಲರಾಗಿದ್ರು. ಆಮೇಲೆ ನೋಡೋಣ, ಇನ್ಕಿ ಮಾತಾ ಭುವನೇಶ್ವರಿ ಧರ್ಮಪರಾಯಣ ಮಹಿಳಾತಿ. ಅವರ ತಾಯಿ ಭುವನೇಶ್ವರಿ ಧರ್ಮಪರಾಯಣ ಅಂದ್ರೆ ಧಾರ್ಮಿಕತೆಯಲ್ಲಿ ನಂಬಿಕೆಯನ್ನಿಟ್ಟಿರ್ತಕ್ಕಂತ ಒಂದು ಒಬ್ಬ ಮಹಿಳೆ ಆಗಿದೆ ಇವರು. ನರೇಂದ್ರ ದೇವ್ ಅಪನೆ ಮಾತಾ ಪಿತಾಕ್ಕೆ ಬಡೇ ಲಾಡ್ಲೆ ಥೆ. ಲಾಡ್ಲೆ ಅಂದ್ರೆ ಅಚ್ಚುಮೆಚ್ಚಿನ ಮಗ, ತಂದೆ ತಾಯಿಗಳಿಗೆ ಅಚ್ಚುಮೆಚ್ಚಿನ ಮಗನಾಗಿದ್ದ. ಉನ್ನೊನೆ ನರೇಂದ್ರ ಕೋ ಅನುಶಾಸನ್ ಔರ್ ಧರ್ಮ ಪರಾಯಣ ತಾಕ ಪಾಠ ಪಡಾಯ್ತ. ಉನ್ನೊನೆ ಅಂದ್ರೆ ಅವರ ತಂದೆ ಅವರ ತಾಯಿ ಇಬ್ರು ಅನುಶಾಸನ್ ಅಂದ್ರೆ ಬಹಳ ಶಿಸ್ತಿನಿಂದ ಅವ್ರ ಧರ್ಮ ಪರಾಯಣತ ಅಂದ್ರೆ ಧಾರ್ಮಿಕವಾಗಿ ಧರ್ಮ ಗ್ರಂಥಗಳಲ್ಲಿ ಇರ್ತಕ್ಕಂಥ ಸಾರವನ್ನ ತುಂಬಿ ಧರ್ಮ ಪರಾಯಣತ ಧರ್ಮವನ್ನು ಅನುಸರಿಸ್ತಕ್ಕಂಥ ಒಳ್ಳೆಯ ವ್ಯಕ್ತಿಯನ್ನಾಗಿ ಇವರು ಬೆಳೆಸ್ತಾ ಇದ್ರು. ಬಾಲಕ ನರೇಂದ್ರ ಆರಂಭೋತ್ಸೇ ಈ ಪಡಾಯಿ ಲಿಖಾಯಿವೆ ಬಡೇ ತೇಜಿತೆ. ಬಾಲಕ ನರೇಂದ್ರ ಇದ್ರಲ್ವಾ, ಇವ್ರು ಓದ್ತಕ್ಕಂಥ ಸಂದರ್ಭದಲ್ಲಿ ಪಡಾಯಿ ಓದಿನಲ್ಲಿ ಓದು ಬರೆಯುವುದರಲ್ಲಿ ಬಹಳ ಮುಂದೆ ಇದ್ರು. ವೇ ಆಪನೆ ಸ್ಕೂಲ್ ಮೇ ಸರ್ವಪ್ರಥಮ ರಹಾ ಕತ್ತೆ. ಅವರು ಅವರ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು. ಎಂಟ್ರೆನ್ಸ್ ಪರೀಕ್ಷಾ ಮೇ ಬಿ ಅಪನೆ ಸ್ಕೂಲ್ ಕೆ ಛಾತ್ರೋ ಮೇ ಸೇ ಕೇವಲ ನರೇಂದ್ರ ಹೀ ಪ್ರಥಮ ಶ್ರೇಣಿ ಮೇ ಉತ್ತೀರ್ಣ ಹುಯೇ ಥೆ. ಎಂಟ್ರೆನ್ಸ್ ಪರೀಕ್ಷಾ ಮೇ ಶಾಲೆಗೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಇಲ್ಲ ನೀವು ಸೇರ್ಬೇಕನ್ನು ಅಷ್ಟೇ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾ ಇರ್ತಾರೆ. ಸೆಲೆಕ್ಷನ್ ಆದ್ರೆ ಮಾತ್ರನೇ ನಮಗೆ ಆ ಒಂದು ಕ್ಲಾಸ್ಗೆ ಸೇರೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಆ ಥರ ಎಂಟ್ರೆನ್ಸ್ ಪರೀಕ್ಷೆಯಲ್ಲೂ ಸಹ ಅವರು ಓದ್ತಕ್ಕಂಥ ಸ್ಕೂಲಲ್ಲಿ ಇವರು ಮೊದಲಿಗರಾಗಿದ್ದರು. ಪ್ರಥಮ ಶ್ರೇಣಿ ಮೊದಲ ಶ್ರೇಣಿಯಲ್ಲಿ ಇವರು ಉತ್ತೀರ್ಣರಾಗಿದ್ದರು. ಪಾರ್ಲಿ ಇವನೇ ಬಿ ಎ ಕಿ ಉಪಾಧಿ ಪ್ರಾಪ್ತಿ. ನಂತರ ಇವರೇನು ಮಾಡಿದ್ರು, ಡಿಗ್ರಿಯನ್ನು ಓದಿದ್ರು. ಅಧ್ಯಯನ ಕಾಲಮಿ ಮುಂಚೆ ಸಬ್ಸೆ ಅಧಿಕ ರುಚಿ ವ್ಯಾಖ್ಯಾನ ದೇನೆ ಅವ್ರ ವಿಚಾರಕ್ಕೆ ಆದಾನ ಪ್ರದಾನ ಕರ್ನೆ ಮೇತಿ. ಓದ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಒಂದು ಒಂದು ಶ್ರದ್ಧೆ ಒಂದೊಂದು ವಿಚಾರದಲ್ಲಿರುತ್ತೆ. ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಓದ್ತಕ್ಕಂಥ ಕಾಲದಲ್ಲಿ ಅವರಿಗೆ ವ್ಯಾಖ್ಯಾನ ದೇನೆ ಅಂದರೆ ಯಾವುದೋ ಒಂದು ವಿಚಾರದ ಬಗ್ಗೆ ಡೆಫಿನೇಷನ್ ಅನ್ನು ಕೊಡ್ತಕ್ಕಂಥದ್ದು, ಆ ವಿಚಾರದ ಬಗ್ಗೆ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಅಂಥದ್ದು ಅಂದರೆ ಇವರಿಗೆ ತುಂಬ ಇಷ್ಟ. ವಿಚಾರವೇ ಅಷ್ಟೇ ಅಲ್ಲ, ವಿಚಾರಕ್ಕೆ ಆದಾನ ಪ್ರದಾನ ವಿಚಾರಗಳನ್ನು ಹೇಳ್ತಕ್ಕಂಥದ್ದು, ವಿಚಾರಗಳನ್ನು ಬೇರೆಯವರಿಂದ ಪಡಿತಕ್ಕಂಥದ್ದು ಅಂದರೆ ಇವರಿಗೆ ತುಂಬ ಇಷ್ಟ. ವಿಮರ್ಶೆ ವಿಷಯಗಳನ್ನು ವಿಮರ್ಶೆ ಮಾಡೋದಂದ್ರೆ ತುಂಬ ಇಷ್ಟ ಇವರಿಗೆ. ಆಮೇಲೆ ನೋಡೋಣ ಮಕ್ಕಳ, ಇಸೇ ಕಾರಣ ಉನ್ನೆ ಆಪನೆ ಕಾಲೇಜ್ ಮೇ ಏಕ ವ್ಯಾಖ್ಯಾನ ಸಮಿತಿ ಬನಾಯಿ. ಇವರಿಗೆ ವ್ಯಾಖ್ಯಾನ ಅಂದರೆ ಡೆಫಿನೇಷನ್ ಕೊಡೋದ್ರಲ್ಲಿ ವಿಚಾರಗಳನ್ನು ವಿಮರ್ಶೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದ ಕಾರಣ ಇವರು ಏನು ಮಾಡಿದ್ರು, ಅವರ ಕಾಲೇಜಿನಲ್ಲಿ ಒಂದು ಸಮಿತಿಯನ್ನು ತೆರೆದ್ರು. ಆ ಸಮಿತಿ ಯಾವುದು, ವ್ಯಾಖ್ಯಾನ ಸಮಿತಿ. ಕೆಲವು ಸ್ಟೂಡೆಂಟ್ಗಳು ಸೇರ್ಕೊಂಡು ಇವರು ಏನು ಮಾಡಿದ್ರು, ಒಂದು ಸಮಿತಿಯನ್ನು ಮಾಡಿದ್ರು. ಕೈ ಪ್ರತಿಯೋಗಿತಾ ಒಮ್ಮೆ ಭಾಗಲಿ ಅಷ್ಟೇ ಅಲ್ಲ, ವ್ಯಾಖ್ಯಾನ ಕೊಡೋದು ವಿಚಾರಗಳಿಗೆ ಒಂದು ವ್ಯಾಖ್ಯಾನವನ್ನು ಕೊಡ್ತಕ್ಕಂಥದ್ದು ಮಾತ್ರ ಅಲ್ಲ, ಕೆಲವೊಂದು ಸ್ಪರ್ಧೆಗಳಲ್ಲಿ ಇವರು ಭಾಗವಹಿಸ್ತಾ ಇದ್ರು. ಸಂಗೀತ ಮೇ ಬಿ ಉನ್ಕಿ ರುಚಿತಿಯೇ, ಸಂಗೀತ ಹಾಡೋದ್ರಲ್ಲಿ ಬಹಳ ಸಂಗೀತ ಹಾಡುಗಳನ್ನು ಹಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಉನ್ಕ ಶರೀರ್ ಸ್ವಸ್ಥ ಸುಡಲ್ ಅವ್ರ ಸುಂದರತ. ಇವ್ರು ನೋಡೋದಕ್ಕೆ ಹೆಂಗಿದ್ರಪ್ಪ ಅಂದ್ರೆ ಆರೋಗ್ಯವಾಗಿದ್ರು, ಸುಡೋಲ್ ಅಂದ್ರೆ ತುಂಬ ಹ್ಯಾಂಡ್ಸಮ್ ಆಗಿದ್ರು, ಅವ್ರ ಸುಂದರತ ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ರು ಸ್ವಾಮಿ ವಿವೇಕಾನಂದ. ಆಮೇಲೆ ನೋಡೋಣ ಮಕ್ಕಳ,
ನೋಡಿದ್ವಿ ಇವರಿಗೆ ಏನೆಂದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಈಗ ಆಗ್ಲೇ ನೋಡಿದೀವಿ. ಸ್ವಾಮಿ ವಿವೇಕಾನಂದರಿಗೆ ವ್ಯಾಖ್ಯಾನ ದೇನೆ ಮೇ ಬಹುತ ಶ್ರದ್ಧಾ ಥಿ, ಇಸಿ ಕಾರಣ ಸೆ ಕಾಲೇಜ್ ಮೇ ವ್ಯಾಖ್ಯಾನ ಸಮಿತಿ ಕೋ ಆರಂಭ ಕಿಯಾ. ಇಸ್ಕೆ ಬಾದ್ ಸಂಗೀತ, ಸಂಗೀತ ಏಕ ಘನಾ ಘನೆ ಮೇ ಬಹುತ ಶ್ರದ್ಧಾ ಥಾ. ಇಸ್ಕೆ ಬಾದ್ ದೇಖೋ ಕುಶ್ತಿ ಲಡ್ನೆ ಅಂದ್ರೆ ಫೈಟಿಂಗ್ ಮಾಡ್ತಕ್ಕಂಥದ್ದು. ಈಗ ಏನ್ ಕರಿತೀವಿ ನಾವು ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂತ. ಇಲ್ಲಿ ಚಿತ್ರ ಇದೆ, ಆಮೇಲೆ ತೋರಿಸ್ತೀನಿ ನಾನು. ದೌಡ್ ಲಗಾನೆ, ಗುಡ್ ಸವಾರಿ ಕರ್ನೆ ಮೇ ಔರ್ ಥೇನೆ ಮೇ ವೇ ಬಡೆ ಆನಂದ ಕಾ ಅನುಭವ ಕಿಯಾ ಕರ್ತೇ ಥೇ. ಖೇಲ್ ಕೂದ್ ಕಿ ಪ್ರತಿಯೋಗಿತಾವೋ ಮೇ ಭಿ ವೇ ಭಾಗ್ ಲಿಯಾ ಕರ್ತೇ ಥೇ. ಅಷ್ಟೇ ಅಲ್ಲ, ಇವರಿಗೆ ಇರ್ತಕ್ಕಂಥ ಒಂದು ಅನುಭವಗಳು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರದ ಮುಖಾಂತರ ಆ ಸ್ಪರ್ಧೆಗಳು ಯಾವ್ಯಾವ ಅಂತ ನೋಡೋಣ ಮಕ್ಕಳ. ನಾವು ಇಲ್ಲಿ ನೋಡಿ, ಇಲ್ಲಿ ಕುಸ್ತಿ ಲಡ್ನ. ಇದು ನೋಡಿದ ತಕ್ಷಣ ನಿಮಗೆಲ್ಲ ಅರ್ಥ ಆಗುತ್ತೆ, ಡಬ್ಲ್ಯೂ 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 ಎಫ್ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಇದು ಫೈಟಿಂಗ್, ಮಲ್ಲ ಯುದ್ಧ ಅಂತ ಕನ್ನಡದಲ್ಲಿ ನಾವು ಕರಿತೀವಿ. ಅದೇ ರೀತಿಯಾಗಿ ನೋಡಿ ಮಕ್ಕಳ, ನೆಕ್ಸ್ಟ್ ಕುಸ್ತಿ ಲಡ್ನ, ದೌಡ್ ಲಗಾನ ರನ್ನಿಂಗ್ ರೇಸ್. 100 200 ನೀವು ಓಡ್ತಿರಲ್ಲ, ರನ್ನಿಂಗ್ ರೇಸ್ ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಅದಾದ್ಮೇಲೆ ನೋಡೋಣ ಮಕ್ಕಳ, ಗುಡ್ ಸವಾರಿ. ಗುಡ್ ಸವಾರಿ ಮನೆ ಕ್ಯಾ, ಕುದುರೆ ಸವಾರಿ ಮಾಡೋದು ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಅದನ್ನು ಸಹ ಅವರು ಕಲ್ತಿದ್ರು. ಅದಾದ್ಮೇಲೆ ಏನ್ ನೋಡೋಣ ಮಕ್ಕಳ, ತೈರ್ನ. ತೈರ್ನ ಅಂದ್ರೆ ಸ್ವಿಮ್ಮಿಂಗ್, ಈಜೋದು ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಇಷ್ಟೊಂದು ಹವ್ಯಾಸಗಳು ಇವರಿಗೆ ಇತ್ತು. ಅವನ ಅಧ್ಯಯನ ಕಾಲಕ್ಕೆ ನರೇಂದ್ರ ಪ್ರಾಯ ಧಾರ್ಮಿಕ ಪ್ರಶ್ನೆ ವಿಚಾರ ಮಗ್ನರಂತೆ. ಓದ್ತಕ್ಕಂಥ ಸಾಪನೆ ಅಧ್ಯಯನ ಕಾಲ್ಮೆ ಪಡೆದ ಸಮಯ ಛಾತ್ರಕ್ಕೆ ಛಾತ್ರ ಛಾತ್ರ ಹೋಗಕ್ಕೆ ಪಡೆದ ಸಮಯ ಈ ಧಾರ್ಮಿಕ ಪ್ರಶ್ನೆ ವಿಚಾರ ಮಗ್ನರತೆ. ಯಾಕಂದ್ರೆ ಮನೆಯಲ್ಲಿ ಧಾರ್ಮಿಕವಾಗಿ ಶಿಕ್ಷಣವನ್ನು ಇವರು ಪಡೆದಿದ್ರು. ಅದೇ ಕಾರಣದಿಂದ ಅನೇಕ ಧಾರ್ಮಿಕ ಪ್ರಶ್ನೆಗಳು ಇವರ ಮನದಲ್ಲಿ ಬರ್ತಾ ಇತ್ತು. ಪಾಶ್ಚಾತ್ಯ ವಿಜ್ಞಾನ ಅವ್ರ ದರ್ಶನ ಕವಿ ಉನ್ನೆ ಅಧ್ಯಯನ ಕೇತಾ. ಇಸಿ ಕಾರಣ ಪಾಶ್ಚಾತ್ಯ ವಿಜ್ಞಾನ ಅಂದ್ರೆ ಫಾರಿನ್ ವಿಜ್ಞಾನವನ್ನು ಇವರು ಸಹ ಓದಿದ್ರು. ವಿದೇಶಿ ಶಿಕ್ಷಣವನ್ನು ಇವರು ಓದಿದ್ರು. ಅಷ್ಟೇ ಅಲ್ಲ, ದರ್ಶನ್ ತತ್ವಶಾಸ್ತ್ರವನ್ನು ಸಹ ಇವರು ಅಧ್ಯಯನ ಮಾಡಿ. ತತ್ವಶಾಸ್ತ್ರ ಅಂದ್ರೆ ಜೀವನದ ಶೈಲಿ, ಯಾವ್ಯಾವ ದೇಶದಲ್ಲಿ ಜನಗಳು ಯಾವ ರೀತಿಯಾಗಿ ಜೀವನವನ್ನು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸುತ್ತೆ. ಯಾವುದು ದರ್ಶನ ಶಾಸ್ತ್ರ ಉನ್ನೆ ಅಧ್ಯಯನ ಕಿಯತ. ವೀ ಸದಾ ಐಸೆ ಪ್ರಶ್ನೋಕ ಹಲ್ ಸೋಚಾ ಕರ್ತೈತೆ. ಯಾವಾಗಲೂ ಧಾರ್ಮಿಕ ವಿಚಾರಗಳ ಬಗ್ಗೆ ತತ್ವಶಾಸ್ತ್ರದ ಬಗ್ಗೆ ಓದೋದು, ಆ ಪ್ರಶ್ನೆಗಳನ್ನ ಇವರು ಯೋಚನೆ ಮಾಡ್ತಾ ಇದ್ರು. ಜಿಂಕ ಉತ್ತರಪಾನ ಕಠಿಣ, ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿತಕ್ಕಂಥದ್ದು ಬಹಳ ಕಠಿಣವಾಗಿತ್ತು. ಅಷ್ಟೊಂದು ಕಠಿಣವಾಗಿರ್ತಾ ಇತ್ತು ಅವರ ಒಂದು ಪ್ರಶ್ನೆಗಳು. ಎಂತ ಪ್ರಶ್ನೆಗಳು? ಉದಾಹರಣೆಗೆ ಕೊಟ್ಟಿದ್ದಾರೆ, ಜೀವನ್ ಕ್ಯಾ ಹೇ, ಒಬ್ಬೊಬ್ಬರು ಒಂದೊಂದು ರೀತಿಯ ವ್ಯಾಖ್ಯಾನ ಕೊಡ್ತಾರೆ. ಜೀವನ ಅಂದ್ರೆ ಏನು? ಇಸಿ ಜೀವನ್ ಸೇ ಪೂರ್ವ ಹಮ್ ಕಹಾತೆ, ನಾವು ಈ ಜೀವನವನ್ನೇ ಜೀವನ ನಡೆಸ್ತಾ ಇದ್ವಿ, ಇದಕ್ಕಿಂತ ಮೊದಲು ನಾವು ಎಲ್ಲಿದ್ವಿ, ಮೃತ್ಯುಕ್ಕೆ ಬಾದ್ ಕಹಾ ಜಾಯಿಗೆ ಸತ್ಮೇಲೆ ಎಲ್ಲಿ ಹೋಗ್ತೀವಿ ಅಂತಕ್ಕಂಥ ಒಂದು ಪ್ರಶ್ನೆಗಳು ಇವರ ಒಂದು ಮನದಲ್ಲಿ ಬರ್ತಾ ಇತ್ತು. ಈ ಪ್ರಶ್ನೆಗಳಿಗೆ ಉತ್ತರ ನಾವೇ ಕೂತ್ಕೊಂಡು ತಿಂಕ್ ಮಾಡೋಣ, ನಮ್ಮ ಕೈಲಿ ಆಗುತ್ತಾ? ಆಗಲ್ಲ. ಜೀವನ ಕ್ಯಾ ಹೇ, ಜೀವನ ಅಂದ್ರೆ ಏನು? ಜೀವನದ ಮೊದಲು ನಾವೇನಾಗಿದ್ವಿ, ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ ಅಂತ ಒಂದು ಪ್ರಶ್ನೆಗಳು. ಇಂತಹ ಪ್ರಶ್ನೆಗಳಿಗೆ ನಿಖರವಾಗಿರ್ತಕ್ಕಂಥ ಉತ್ತರಗಳು ಕೊಡ್ತಕ್ಕಂಥದ್ದು ಬಹಳ ಕಷ್ಟ. ಇಂತಹ ಪ್ರಶ್ನೆಗಳು ಇವ್ರ ಮನಸ್ಸಲ್ಲಿ ಯಾವಾಗಲೂ ಬರ್ತಾ ಇತ್ತು. ಆದಿ ಪ್ರಶ್ನೋಪರ ವಿಚಾರಕ್ಕೆ ಯಾಕಂತೆ, ಯಾವಾಗಲೂ ಈ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಮಕ್ಕಳ. ನೆಕ್ಸ್ಟ್ ನೋಡೋಣ, ಇಲ್ಲಿ ನೋಡಿ. ಮುಂದಿನ ರಾಮಕೃಷ್ಣ ಪರಮಹಂಸ ಕಲ್ಕತ್ತೆ ಮೇ ದಕ್ಷಿಣೇಶ್ವರಕ್ಕೆ ಕಾಳಿ ಮಂದಿರಕ್ಕೆ ಪೂಜಾರಿ ಇದೆ. ಇವರು ಓದ್ತಾ ಇದ್ರು, ಇವರಿಗೆ ಅನೇಕ ಧಾರ್ಮಿಕ ಪ್ರಶ್ನೆಗಳು ಮನಸ್ಸಲ್ಲಿ ಬರ್ತಾ ಇದ್ರು. ಅದಕ್ಕೋಸ್ಕರ ಆ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡ್ಕೋದಕ್ಕೋಸ್ಕರ ಇವರು ಗುರುಗಳನ್ನ ಹುಡುಕ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನೋಡಿ, ಮುಂದಿನ ರಾಮಕೃಷ್ಣ ಪರಮಹಂಸ. ರಾಮಕೃಷ್ಣ ಪರಮಹಂಸ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ, ಸ್ವಾಮಿ ವಿವೇಕಾನಂದರ ಧಾರ್ಮಿಕ ಗುರು ಇವರು. ಇವರು ಕಲ್ಕತ್ತೆಯಲ್ಲಿ ಇರ್ತಕ್ಕಂಥ ದಕ್ಷಿಣೇಶ್ವರಕ್ಕೆ ಕಾಳಿ ಮಂದಿರ್ ನೋಡಿ, ಚಿತ್ರದಲ್ಲಿ ಬರ್ತಕ್ಕಂಥದ್ದೆಲ್ಲ ಅಷ್ಟೇ, ದಕ್ಷಿಣೇಶ್ವರದಲ್ಲಿ ಇರ್ತಕ್ಕಂಥ ಕಾಳಿ ಮಂದಿರಕ್ಕೆ ಪೂಜಾರಿ ಇದ್ದ. ಹೌದು, ರಾಮಕೃಷ್ಣ ಪರಮಹಂಸ ನೋಡಿ ಮಕ್ಕಳ ದೇವಸ್ಥಾನ ಇದು. ದಕ್ಷಿಣೇಶ್ವರ ಮಂದಿರಕ್ಕೆ ಕಾಳಿ ಮಾತಾ ದೇಖು, ಯಹಂಪರ ಆಲಯ ವಾಲೆ ಕಾಳಿ ಮಾತಾ. ಕಾಳಿ ಮಾತಾ ಕಾ ಚಿತ್ರ ಹೇ ಏ ತೋ ರಾಮಕೃಷ್ಣ ಪರಮಹಂಸ ಹೇ. ಜನತಾ ಉನ್ನೇ ಅತ್ಯಂತ ಶ್ರದ್ಧಾ ಕಿ ದೃಷ್ಟಿ ಸೆ ದೇಖ್ತೀವಿ. ರಾಮಕೃಷ್ಣ ಪರಮಹಂಸರ ಬಗ್ಗೆ ಜನಗಳಿಗೆ ಒಳ್ಳೆಯ ನಂಬಿಕೆ ಇತ್ತು. ನರೇಂದ್ರ ಭಿ ಹೇಗ್ ದಿನ ಉನ್ಕೆ ಪಾಸ್ ಪಹುಂಚೆ. ನರೇಂದ್ರರು ಅನೇಕ ಧಾರ್ಮಿಕ ಪ್ರಶ್ನೆಗಳು ಮನಸ್ಸಲ್ಲಿತ್ತಲ್ಲ, ಆ ಪ್ರಶ್ನೆಗಳನ್ನ ತಗೊಂಡು ಇವರನ್ನ ಭೇಟಿ ಆದ್ರು. ಅವ್ರ ಅಪ್ಪಿ ಜಿಜ್ಞಾಸ ಉನ್ನೇ ಕಲ್ಸು ನಾಯ್. ಜಿಜ್ಞಾಸ ಅಂದ್ರೆ ಏನು? ಆ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿತಕ್ಕಂಥ ಒಂದು
ಆಸಕ್ತಿ. ಜಿಜ್ಞಾಸ ಅಂದ್ರೆ ಏನು? ಇವ್ರಿಗೆ ಅನೇಕ ಪ್ರಶ್ನೆಗಳಿತ್ತು, ಅದಕ್ಕೆ ಉತ್ತರ ತಿಳ್ಕೊಬೇಕಂತಕ್ಕಂತಹ ಒಂದು ಕಾತರ ಇವರಲ್ಲಿತ್ತು. ಅದನ್ನ ತಿಳಿಸಿದ್ರು ಅವರಿಗೆ ಉನ್ಕೆ ಪ್ರತಿ ಉನ್ಕೆ ಬಡೀ ಶ್ರದ್ಧಾ ಹೋಗಿ. ಆಗ ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರ ಪ್ರಶ್ನೆಗಳ ಬಗ್ಗೆ ಬಹಳ ಶ್ರದ್ಧೆ ಬಂತು. ಬ್ರಹ್ಮ ಸಮಾಜಕ್ಕೆ ಪ್ರತಿ ಭೀ ಉನ್ಕಿ ಬಡೀ ಆಸ್ಥಾತಿ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರಿಗೆ ಬ್ರಹ್ಮ ಸಮಾಜ ಇದೆಯಲ್ಲ, ಈ ಬ್ರಹ್ಮ ಸಮಾಧಿ ಇದು ಒಂದು ಸಮಾಜ ಸುಧಾರಕ ಸಂಸ್ಥೆ, ಅದರಲ್ಲೂ ಸಹ ಬಹಳ ಆಸಕ್ತಿ ಇತ್ತು. ಅದಾಗೆಯೇ ಬ್ರಹ್ಮ ಸಮಾಜಕ್ಕೆ ಬೈಠಕ್ ಮೇ ಸದಾ ಭಾಗಿಯ ಕರ್ತಿದೆ. ಆದ ಕಾರಣ ಬ್ರಹ್ಮ ಸಮಾಜದ ಮೀಟಿಂಗ್ಗಳಲ್ಲೂ ಸಹ ಸ್ವಾಮಿ ವಿವೇಕಾನಂದ ಹೋಗಿ ಭಾಗವಹಿಸ್ತಾ ಇದ್ರು. ಆಮೇಲೆ ನೋಡೋಣ ಮಕ್ಕಳ, ಇಲ್ಲಿ ನೋಡಿ ಬ್ರಹ್ಮ ಸಮಾಜ ಕೊಟ್ಟಿದ್ದಾರೆ. ಬ್ರಹ್ಮ ಸಮಾಜ ಇಲ್ಲಿ ಬ್ರಹ್ಮ ಸಮಾಜದ ಮೀಟಿಂಗ್ ನಡೀತಾ ಇತ್ತು. ಇಲ್ಲಿ ಹೋಗಿ ಸ್ವಾಮಿ ವಿವೇಕಾನಂದ ಆ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಅಲ್ಲಿನ ಒಂದು ಧಾರ್ಮಿಕ ವಿಚಾರಗಳನ್ನ ಕೇಳಿಸ್ಕೊತಾ ಇದ್ರು. ಇವರು ಇದನ್ನ ನೋಡಿ ಸಂಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಹೆಸರು ನಾವು ಹಿಸ್ಟ್ರಿಯಲ್ಲಿ ಕೇಳೇ ಇದ್ದೀವಿ. ಇವರು ಸ್ಥಾಪನೆ ಮಾಡಿದಂಥದ್ದು ಬ್ರಹ್ಮ ಸಮಾಜ. ಆಮೇಲೆ ನೋಡೋಣ ಮಕ್ಕಳ ಏನು ಅಂತ. ಬಿಎ ಕಿ ಪರೀಕ್ಷಾ ಪಾಸ್ ಕರ್ನೆ ಕೆ ಬಾದ್ ಉನ್ಹೊನೆ ಕಾನೂನ್ ಕಾ ಅಧ್ಯಯನ ಪ್ರಾರಂಭ ಕಿಯಾ. ಈ ರೀತಿಯಾಗಿ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಪರಮಹಂಸ ಹತ್ರ ಹೋಗ್ತಾ ಇದ್ರು, ತಮಗೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಹೇಳ್ತಾ ಇದ್ರು, ಅದಕ್ಕೆ ಉತ್ತರಗಳನ್ನ ಪಡೀತಾ ಇದ್ರು. ಬ್ರಹ್ಮ ಸಮಾಜಕ್ಕೆ ಹೋಗ್ತಾ ಇದ್ರು, ಅಲ್ಲಿ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು. ಅದ ನಂತರ ಬಿಎ ಡಿಗ್ರಿಯನ್ನ ಮಾಡಿದ ನಂತರ ಇವರು ಕಾನೂನು ಅಧ್ಯಯನ ಪ್ರಾರಂಭ. ಕಾನೂನು ಅಂದ್ರೆ ಎಲ್ ಎಲ್ ಬಿ ಅನ್ನ ಮಾಡಿದ್ರು. ಯಾಕಂದ್ರೆ ಮೂಲತಃ ತಂದೆ ವಕೀಲರಾಗಿದ್ರು, ಹಂಗಾಗಿ ಇವರು ಸಹ ಕಾನೂನು ಅಭ್ಯಾಸವನ್ನ ಮಾಡಿದ್ರು. ಇಸಿ ಬೀಚ್ ಮೇ ಉನ್ಕೆ ಪಿತಾಕ ದೇಹ ಅಂತ ಹೋಗಯ. ಈ ರೀತಿಯಾಗಿ ಎಲ್ ಎಲ್ ಬಿ ಅನ್ನ ಮಾಡ್ತಾ ಇರ್ಬೇಕಾದ್ರೆ ತಂದೆ ಏನ್ ಮಾಡಿದ್ರು, ಅಪ್ಪ ತಂದೆ ತೀರ್ಕೊಂಡ್ಬಿಟ್ರು. ನರೇಂದ್ರನೇ ಎಸ್ ಅಪಾರ ದುಃಖ ಅನುಭವಿಯಾ. ಯಾಕಂದ್ರೆ ನಾಡ್ಲೇ ಪುತ್ರತ ಅವರ ತಂದೆ ತಾಯಿಗೆ ಅಚ್ಚುಮೆಚ್ಚಿನ ಮಗನಾಗಿದ್ದ. ತಂದೆ ತೀರ್ಕೊಂಡಿದ್ರಿಂದ ಈ ಒಂದು ನರೇಂದ್ರಗೆ ತುಂಬಾ ದುಃಖನೇ ಆಯ್ತು. ಆಮೇಲೆ ನೋಡೋಣ ಮಕ್ಕಳ, ಇಲ್ಲಿ ನೋಡಿ ಬಾದ್ಮೇ ತುಂಬಾನೇ ದುಃಖ ಆಯ್ತು. ವಿದೇಶ ಮೇ ಭಾರತೀಯ ಜೀವನ ದರ್ಶನ್ ಆ ತತ್ವಜ್ಞಾನ ಪರ ಭಾಷಣ ದೇನೆ ಅವ್ರ ಜನತಾ ಕೋ ಸತ್ಯ ಕಿ ರಾಹ ದಿಖಾನೆ ಕೆ ಲಿಯೇ 31 ಮೈ ಸನ್ 1893 ಸ್ವಾಮಿ ವಿವೇಕಾನಂದ ಸಂಯುಕ್ತ ರಾಜ್ಯ ಅಮೇರಿಕಾಗಲಿ. ಇಷ್ಟೆಲ್ಲ ಆಯ್ತು. ಶಿಕ್ಷಣವನ್ನು ಮುಗಿಸ್ಕೊಂಡ ನಂತರ ಇವರೇನ್ ಮಾಡಿದ್ರು, ಏ ವಿದೇಶವೇ ಭಾರತೀಯ ಜೀವನ ದರ್ಶನ್ ಅಂದ್ರೆ ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ರಲ್ವಾ, ರಾಮಕೃಷ್ಣ ಪರಮಹಂಸ ಸಂದೇಶವನ್ನ ಹರಡ್ತಾ ಇದ್ರಲ್ವಾ, ಹಿಂಗಾಗಿ ಈ ಒಂದು ನಮ್ಮ ಭಾರತೀಯ ಜೀವನ ಅಂದ್ರೆ ಭಾರತೀಯರ ಜೀವನದ ಒಂದು ಶೈಲಿಯನ್ನ ಆ ನಮ್ಮ ಒಂದು ಸಂಸ್ಕೃತಿಯನ್ನ ವಿದೇಶಗಳಲ್ಲಿ ಮತ್ತೆ ನಮ್ಮ ಒಂದು ತತ್ವಜ್ಞಾನ ಪರ ಭಾಷಣವನ್ನು ಕೊಡೋದಕ್ಕೋಸ್ಕರ ಜನತಾಕೋ ಸತ್ಯ ಅಧಿಕಾರಕ್ಕೆ ಜನತಾಗೆ ಯಾವುದು ಸತ್ಯ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು, 31 ಮೇ 1893 ಸ್ವಾಮಿ ವಿವೇಕಾನಂದ ಅಮೇರಿಕಾಗೆ ಹೋದ್ರು. ಮಕ್ಕಳ ಏನಕ್ಕೋಸ್ಕರ ಹೋಗಿದ್ದ ಅಮೇರಿಕಾಗೆ? ಧರ್ಮ ಪ್ರಚಾರವನ್ನ ಮಾಡೋದಕ್ಕೆ. ನಮ್ಮ ಭಾರತೀಯ ಧರ್ಮ ಮತ್ತು ಇಲ್ಲಿಯ ಒಂದು ಜೀವನ ಶೈಲಿಯನ್ನ ಅಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಅಮೇರಿಕಾಗೆ ಹೋದ್ರು. ಮಕ್ಕಳ ಹಿಂದೂ ಧರ್ಮವನ್ನ ಅಮೇರಿಕಾದಲ್ಲಿ ಪ್ರಚಾರ ಮಾಡಕ್ಕೆ ಹೋದ್ರು. ಆಮೇಲೆ ನೋಡೋಣ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನೋಡಿ ತೆಗಿರಿ, ಇದು ಗೊತ್ತೇ ಇದೆ. ಅಮೇರಿಕಾಗೆ ಹೋದಾಗ ಚಿಕಾಗೋ ಭಾಷೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಭಾರತೀಯರಾಗಿ ನಾವು ಅದನ್ನ ನಾವು ತಿಳ್ಕೊಳ್ಳೇಬೇಕು. ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂತ ನೋಡೋಣ. ಇದು ಅಮೇರಿಕಾ ಇದು ಮ್ಯಾಪ್. ಆಮೇಲೆ ನೋಡೋಣ, ವಹಾಂಕಿ ಚಿಕಾಗೋ ನಗರಮೆ ಉಸ್ ಸಮಯ ಸರ್ವಧರ್ಮ ಸಮ್ಮೇಳನ ಓ ರಹತ. ನಮ್ಗೆ ಗೊತ್ತೇ ಇದೆ, ಇವರು 31 ಮೈ 1893 ಅಮೇರಿಕಾಗೆ ಹೋದರು ಧರ್ಮ ಪ್ರಚಾರವನ್ನು ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ನೋಡಿ ಅಮೇರಿಕಾದ ಒಂದು ನಗರ ಆಗಿರ್ತಕ್ಕಂಥ ಯಾವುದದು? ಚಿಕಾಗೋ. ಚಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ, ವಿಶ್ವ ಮಟ್ಟದ ಸರ್ವಧರ್ಮ ಎಲ್ಲ ಧರ್ಮಗಳು ಅಲ್ಲಿ ಹೋಗಿ ಎಲ್ಲ ಧರ್ಮದ ಪ್ರತಿನಿಧಿಗಳು ಬಂದು ಸರ್ವಧರ್ಮ ಸಮನ್ವಯದ ಬಗ್ಗೆ ಭಾಷಣ ನಡೀತಾ ಇತ್ತು. ವಿವೇಕಾನಂದ ಕಿಸಿ ಸಂಸ್ಥಾ ವಿಶೇಷಕ್ಕೆ ಓಸೆ ಪ್ರತಿನಿಧಿಕೆ ರೂಪನೇ ಹೀಗೆ ಇದೆ. ಆದರೆ ಸ್ವಾಮಿ ವಿವೇಕಾನಂದ ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವ ಉದ್ದೇಶದಿಂದ ಹೋಗಿರಲಿಲ್ಲ, ಭಾರತೀಯ ಧರ್ಮವನ್ನ ಪ್ರಚಾರ ಮಾಡೋದಕ್ಕೋಸ್ಕರ ಹೋಗಿದ್ರು. ಆದ್ರೆ ಅಲ್ಲಿ ಏನಾಗ್ತಾ ಇತ್ತು? ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು.
ಅದೇತಾ ಆಗೇನ್ ಮಾಡಿದ್ರು ಇಸಲೆ ಸಮ್ಮೇಳನಕ್ಕೆ ಮಹಾಸಭಾನೆ ಉನ್ನೆ ಸಮ್ಮೇಳನಕ್ಕೆ ಶಾಮಿಲ್ ಹೋಗಲಿಕ್ಕೆ ಅನುಮತಿ ನೀಡಿ ಆದ್ರಿಂದ ಇವರು ಪ್ರಚಾರಕ್ಕೆ ಮಾತ್ರ ಹೋಗಿದ್ರು ಯಾವುದೇ ಒಂದು ಸದಸ್ಯತ್ವವನ್ನು ಪಡೆದು ಹೋಗಿರಲಿಲ್ಲ ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷರು ಇವರು ಆ ಧರ್ಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಮಕ್ಕಳ ಆಮೇಲೆ ಏನು ಮಾಡಿದ್ರು ಅಂತ ನೋಡೋಣ ಇಲ್ಲಿ ನೋಡಿ ಆ ಸರ್ವಧರ್ಮ ಸಮ್ಮೇಳನ ನಡೆಯತಕ್ಕಂತ ಒಂದು ಪ್ಲೇಸ್ ಅಮೆರಿಕದಲ್ಲಿ ಚಿಕಾಗೋದಲ್ಲಿ ಇರತಕ್ಕಂತ ಇಲ್ಲಿ ನಡೀತಾ ಇತ್ತು ಇದನ್ನು ಅಷ್ಟೇ ನೋಡಿ ಯುನೈಟೆಡ್ ಸ್ಟೇಟ್ಸ್ ಆಮೇಲೆ ನೋಡಿ ಮಕ್ಕಳ ಇದು ನೀಟಾಗಿ ಅರ್ಥ ಆಗುತ್ತೆ ನಿಮಗೆ ವಿವೇಕಾನಂದ ಪ್ರಯತ್ನಶೀಲ ರಹೇ ಕೊನೆಗೆ ಅಲ್ಲಿರತಕ್ಕಂತ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷರನ್ನ ಬೇಡ್ಕೊಂತಾರೆ ಬೇಡ್ಕೊಂಡ ನಂತರ ಅವರೇನ್ ಮಾಡ್ತಾರೆ ಪ್ರಯತ್ನಶೀಲ ರಹೇ ಅಂದ್ರೆ ಅವರಿಗೆ ಅವಕಾಶ ಸಿಗುತ್ತೆ ಅದರಲ್ಲಿ ಅವರು ಉನ್ನೆ ಮಹಾಸಭಾಗೆ ಸದಸ್ಯ ಸೇ ಆಗ್ರಹ ಕ್ಯಾ ಮಹಾ ಸಭಾಕೆ ಸದಸ್ಯ ಅಲ್ಲಿರತಕ್ಕಂತ ದೇಶ ವಿದೇಶಗಳ ಆ ಒಂದು ಸದಸ್ಯರೊಂದಿಗೆ ಆರ್ಡರ್ ಮಾಡ್ತಾರೆ ಉನ್ನೆ ಮಹಾಸಭಾ ಮೇ ಬೋಲ್ನೆ ಕಾ ಏಕ್ ಬಾರ್ ಅವಸರ ದಿಯಾ ಜಾಯ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾರೆ ನನಗೆ ಒಂದೇ ಒಂದು ಸಲ ಈ ಸಮ್ಮೇಳನದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಅವರನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ ಇವರು ಅದಕ್ಕೆ ಉನ್ನೆ ಅನುಮತಿ ಇದೆ ಈಗ ಇವರ ಒಂದು ಶ್ರದ್ಧೆ ಇಂಟ್ರೆಸ್ಟ್ ಅನ್ನು ನೋಡಿ ಅಲ್ಲಿ ಇರ್ತಕ್ಕಂಥವ್ರು ಇವಾಗ ಏನ್ ಮಾಡಿದ್ರು ಭಾಷಣ ಮಾಡೋದಕ್ಕೋಸ್ಕರ ಅನುಮತಿಯನ್ನ ಕೊಟ್ಟರು ಸ್ವಾಮಿ ವಿವೇಕಾನಂದನೆ ಶ್ರೀ ರಾಮಕೃಷ್ಣ ಪರಮಹಂಸಜಿಗೆ ಸಂದೇಶ ಪ್ರಸಾರ ಕರ್ನೆ ಕಾ ದೃಢ ಸಂಕಲ್ಪ ಲೇರಕ ಈಗ ಸ್ವಾಮಿ ವಿವೇಕಾನಂದರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ರಾಮಕೃಷ್ಣ ಪರಮಹಂಸರು ಏನು ಧರ್ಮದ ಬಗ್ಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು ಅದನ್ನ ಅಲ್ಲಿ ಹೇಳ್ಕೊಳಕ್ಕೆ ಒಳ್ಳೆ ಅವಕಾಶ ಸಿಕ್ತವೆ ಬಡಿ ನಿರ್ಭೀಕತಾ ಸೇ ನಿರ್ಭೀಕತಾ ಅಂದ್ರೆ ಏನು ಧೈರ್ಯವಾಗಿ ನಿರ್ಭೀಕತ ಅಂದ್ರೆ ಭಯ ಪಡ್ದಿರಾ ಆ ಮಹಾಸಭೆಯಲ್ಲಿ ಭಾಷಣವನ್ನ ಮಾಡೋದಕ್ಕೆ ನಿಂತ್ಕೊಂಡ್ರು ಮಕ್ಕಳ ಏನಂತ ಭಾಷಣ ಮಾಡಿದ್ರು ನೋಡೋಣ ಇಲ್ಲಿ ದೇನೆ ಕೇಳಿಯೇ ಕಡವೇ ಪಾರ್ಟ್ ಎರಡರಲ್ಲಿ ನಾವು ಮುಂದೆ ಏನ್ ಭಾಷಣ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರು ಮಕ್ಕಳ ಇಷ್ಟು ನೋಡಿ.